ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಬೆಲ್ ಐಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್, ನೀವು ನೋಡ್ತಾ ಇದ್ರ ಡ್ರಾಯ್ಡ್ ಕನ್ನಡ. ಇವತ್ತಿನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಸೊ ನಾರ್ಮಲ್ ಆಗಿ ನೀವು ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರ, ಅದ್ರಲ್ಲಿ ನೀವು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರ. ಹಾಗಾಗಿ ಏನು ಮಾಡ್ತೀವಿ ಅಂದ್ರೆ ಬೆಸ್ಟ್ ಫೋಟೋಸ್ ತೆಗಿಲಿಕ್ಕೆ ನೀವು ಒಂದು ಬೆಸ್ಟ್ ಕ್ಯಾಮ್ರಾನ ಬೆಸ್ಟ್ ಫೋನ್ನ ನೀವು ಪರ್ಚೇಸ್ ಮಾಡ್ತಾ ಇರ್ತಾರ. ಈಗ ನಾನು ಹೇಳ್ಕೊಡ್ತಕ್ಕಂತಹ ಒಂದು ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಒಂದು ಫೋಟೋಸ್ಗಳನ್ನ ಬೆಟರ್ ಆಗಿ ನೀವು ತೆಗಿಬೋದು. ಏನಕ್ಕಪ್ಪ ಅಂತಂದ್ರೆ ನಿಮಗೆ ಡಿ ಎಸ್ ಎಲ್ ಕ್ಯಾಮ್ರಾದಲ್ಲಿ ಯಾವ ಥರ ಬರುತ್ತೆ, ಸೊ ಅದೇ ಥರ ಒಂದು ಫೋಟೋಸ್ಗಳನ್ನ ನಿಮಗೆ ಬ್ಯಾಕ್ಗ್ರೌಂಡ್ ಬರ್ ಆಗಿರ್ಬೋದು, ಇಲ್ಲ ಒಂದು ಶಾರ್ಪ್ ಆಗಿರ್ಬೋದು, ಇಲ್ಲ ಎಡಿಟ್ ಆಗಿರ್ಬೋದು, ಈ ಒಂದು ಅಪ್ಲಿಕೇಶನ್ ಮುಖಾಂತರ ಮಾಡ್ಬೋದು. ಒಂದು ನಾರ್ಮಲ್ ಕ್ಯಾಮ್ರಾನ ಯೂಸ್ ಮಾಡಿ, ಅಂದ್ರೆ ನಾರ್ಮಲ್ ನಿಮ್ಮ ಒಂದು ಫೋನ್ ಕ್ಯಾಮ್ರಾನ ಯೂಸ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಫೋಟೋಸ್ಗಳನ್ನ ನೀವು ನೋಡ್ಕೊಂಬಿಡಿ. ಸೊ ಈ ಒಂದು ರೀತಿಯಾಗಿ ಒಂದು ಬಿಫೋರ್ ಆಫ್ಟರ್ ಯಾವ ರೀತಿ ಒಂದು ಎಫೆಕ್ಟ್ ಇದೆ, ಅದೇ ಥರ ನಿಮ್ಮ ಫೋಟೋಸ್ಗಳನ್ನ ನೀವು ಮಾಡ್ಬೋದು. ಅದನ್ನೆಲ್ಲ ಹೇಗೆ ತೆಗೆಯೋದು, ಹೇಗೆ ಅದನ್ನು ಎಡಿಟ್ ಮಾಡೋದು ಅಂತ ಇವ್ರು ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾದ ಒಂದೇ ಒಂದು ಅಪ್ಲಿಕೇಶನ್, ಕೇವಲ ಒಂದು ಕ್ಲಿಕ್ಕಲ್ಲಿ ನಿಮ್ಮ ಒಂದು ಫೋಟೋಸ್ನ ನೀವು ಚೇಂಜ್ ಮಾಡ್ಬೋದು. ಸೊ ಹೇಗೆ ಅಂತ ಈ ಒಂದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರತಕ್ಕಂತಹ ರೆಡ್ ಕಲರ್ ಸ್ವಿಚ್ ಬಟನ್ ಪ್ರೆಸ್ ಮಾಡಿ ಇದೇ ರೀತಿಯಾಗಿ ಇರತಕ್ಕಂಥ ಹೆಚ್ಚು ವೀಡಿಯೋಸ್ಗಳನ್ನ ನೋಡಲಿಕ್ಕೆ. ಸೊ ನನ್ನ ಸಪೋರ್ಟ್ ಮಾಡಿ, ಹಾಗೆ ಬೆಲ್ಲನ್ನು ಕೂಡ ಮರದೇ ಪ್ರೆಸ್ ಮಾಡಿ. ಸೊ ಈಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಎ ಐ ಕಟ್ ಅಂತ. ನಿಮ್ಮ ಒಂದು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಒಂದು ಒಂದು ಅಪ್ಲಿಕೇಶನ್ ಸರ್ಚ್ ಮಾಡ್ಬೋದು, ಎ ಐ ಕಟ್ ಅಂತ, ಎ ಐ ಫೋಟೋ ಎಡಿಟರ್ ಅಂತ. ಈ ಒಂದು ಅಪ್ಲಿಕೇಶನ್ 4.3 ರೇಟಿಂಗ್ ಇದೆ. ಇದು ರೀಸೆಂಟಾಗಿ ಲಾಂಚ್ ಆಗಿರೋ ಒಂದು ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಡೆಮೋನ್ಸ್ಟ್ರೇಷನ್ ಒಂದು ಒಂದು ಇದು ಕಾಣುತ್ತೆ, ಅನಿಮೇಷನ್ ಕಾಣುತ್ತೆ. ಸೊ ನೋಡೋದು ಇಲ್ಲಿ ಕ್ಯಾಮ್ರಾ ಮತ್ತು ಗ್ಯಾಲರಿ ಅಂತ ಇದೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ನೀವು ಆಲ್ರೆಡಿ ತೆಗೆದಿರೋ ಫೋಟೋಸ್ಗಳನ್ನ ನೀವು ಗ್ಯಾಲರಿಯಿಂದ ಹೋಗ್ಬಿಟ್ಟು ನೀವು ಎಡಿಟ್ ಮಾಡ್ಬೋದು. ಬಟ್ ನಾನು ನಿಮಗೆ ಡೈರೆಕ್ಟಾಗಿ ಒಂದು ಲೈವ್ ಫೋಟೋನ ತೆಗೆದು ತೋರಿಸ್ತೀನಿ. ನೀವು ಮನುಷ್ಯ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಆಬ್ಜೆಕ್ಟ್ ಆಗಿದ್ದು ಅದನ್ನು ಕ್ಯಾಪ್ಚರ್ ಮಾಡೋದು. ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ನಾವು ಓಪನ್ ಮಾಡ್ತೀನಿ. ಸೊ ನೋಡ್ಬೋದು ನಿಮಗೆ ಇಲ್ಲಿ ಈ ಕ್ಯಾಮ್ರಾನ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಲ್ರೆಡಿ ಲೈಟ್ ಆಗಿ ಬ್ಲರ್ ಆಗಿದೆ. ಸೊ ಈ ಒಂದು ಆಬ್ಜೆಕ್ಟನ್ನ ನೀವು ಫೋಕಸ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿ ಫೋಟೋಸ್ನ. ಸೊ ನೋಡ್ಬೋದು ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಕೂಡಲೇ ಅದು ಆಟೋಮೆಟಿಕ್ ಆಗಿ ಇದಾಗುತ್ತೆ. ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ, ಇದು ಒಂದು ಸಾಫ್ಟ್ವೇರ್, ಒಂದು ಇಂಟೆಲಿಜೆನ್ಸ್ ಮೇಲ್ಗಡೆ ಅದನ್ನು ಡಿಟೆಕ್ಟ್ ಮಾಡಿ ಇದು ಮಾಡುತ್ತೆ. ಸೊ ನೋಡೋದು ಆಲ್ರೆಡಿ ಡಿವೈಡ್ ಆಗಿದೆ ಬ್ಯಾಕ್ಗ್ರೌಂಡ್ ಮತ್ತು ಆಬ್ಜೆಕ್ಟ್ ಅಂತ. ಈ ಒಂದು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಈ ಬ್ಯಾಕ್ಗ್ರೌಂಡ್ ಕಲರ್ನ ನೀವು ಟೋಟಲ್ ಆಗಿ ಸಪ್ರೇಟ್ ಮಾಡ್ಬೋದು. ನೋಡ್ಬೋದು ಸೊ ಯಾವ ರೀತಿಯಾಗಿ ಎಡಿಟ್ ಮಾಡ್ಬೋದು ಅಂತ ನೋಡ್ತಾ ಇದ್ರಲ್ಲ. ಸೊ ಇದು ಸೂಪರ್ ಆಗಿದೆ. ಸೊ ನೆಕ್ಸ್ಟು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋಣ. ಆಬ್ಜೆಕ್ಟ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಹಾಕ್ಬೋದು. ನೋಡ್ಬೋದು ಸೊ ಇಲ್ಲಿ ಬೇರೆ ಬೇರೆ ಎಲ್ಲ ಇದೆ. ಸೊ ಆಬ್ಜೆಕ್ಟ್ಗೆ ಯಾವ ಕಲರ್ ಹಾಕಿದ್ರೆ ಇಷ್ಟ ಚೆನ್ನಾಗಿರುತ್ತೆ ಅಂತ. ಸೊ ನೋಡ್ಬೋದು ಮ್ಯಾಚಬಲ್ ಕಲರ್ ಹಾಕ್ಬಿಟ್ಟು ನೀವು ಇದನ್ನು ಎಡಿಟ್ ಮಾಡ್ಬೋದು. ಇನ್ ಕೇಸ್ ನೀವು ಇನ್ನೂ ಬ್ಯಾಕ್ಗ್ರೌಂಡ್ ಬ್ಲರ್ನ ಜಾಸ್ತಿ ಮಾಡೋಕ್ಕಂತಂದರೆ ಸಿಂಪಲ್ ಬ್ಲರ್ ಅಂತ ಹೋಗಿ ಈಗ ಬ್ಯಾಕ್ ಸೈಡ್ ಇದನ್ನು ಜೀರೋ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಕೊಡ್ತೀನಿ, ಬ್ಲರ್ ಕೊಡ್ತೀನಿ, ಇವಾಗ ಇನ್ಕ್ರೀಸ್ ಮಾಡ್ತೀನಿ. ನೋಡ್ಬೋದು ಬ್ಲರ್ ಹೇಗಾಗುತ್ತೆ ಅಂತ. ಸ್ವಲ್ಪ ಟೈಮ್ ನೋಡುತ್ತೆ ಆಟೋಮೆಟಿಕ್ಕಾಗಿ ಬ್ಲರ್ ಆಗಿದೆ. ನೋಡ್ಬೋದು ಸೈಡಲ್ಲಿ ಪೂರ್ತಿ ನಿಮಗೆ ಬ್ಲರ್ ಆಗಿದೆ. ಸೊ ಟೋಟಲಾಗಿ ಮೇನ್ ಆಬ್ಜೆಕ್ಟ್ ಮಾತ್ರ ಈ ಥರ ಕಾಣ್ತಾ ಇದೆ. ಸೊ ನಿಮಗೆ ಈ ಒಂದು ಅಪ್ಲಿಕೇಶನ್ ಇಷ್ಟ ಆಗಿದೆ ಅನ್ಕೊಂತೀನಿ, ಅರ್ಥ ಆಗ್ತದೆ ಅನ್ಕೊಂತೀನಿ. ಇನ್ ಕೇಸ್ ಇದ್ರ ಬಗ್ಗೆ ನಿಮಗೆ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ನೋಡ್ಬೋದು ಯಾವ ರೀತಿಯಾಗಿ ಅಂತ. ನೀವು ಪೋರ್ಟ್ರೇಟ್ ಮಾಡಿದ್ರೆ ಇದು ಬೆಸ್ಟು, ಪೋರ್ಟ್ರೇಟಲ್ಲಿ ನಿಮಗೆ ಯಾವ ಥರ ಬೇಕೋ ಆ ಥರ ರೆಡಿ ಆಗಿದೆ. ನೆಕ್ಸ್ಟು ಇದು ಒಂದು ಕಲರ್ ಪಾಪಪ್ ಅಂತ, ಬರೀ ಗ್ರೀನ್ ಮಾತ್ರ ರೆಡ್ ಆಗಿದೆ, ಮಿಕ್ಕಿದ್ದೆಲ್ಲ ಬ್ಲ್ಯಾಕ್ ವೈಟ್ ಆಗಿದೆ. ನೆಕ್ಸ್ಟು ನೋಡ್ಬೋದು ಫ್ಯಾಂಟಸಿ ಅಂತ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೆಕ್ಸ್ಟು ನ್ಯಾಚುರಲ್ ಅಂತ, ಇವೆಲ್ಲ ಡಿಫಾಲ್ಟು ನಿಮಗೆ ಸೆಟ್ ಆಗಿರ್ತದೆ. ಸೊ ನೆಕ್ಸ್ಟು ಬ್ಯಾಕ್ ಲೈಟ್ ಫಿಕ್ಸ್ ಅಂತ. ಸೊ ಇದು ಒಂದು ಒನ್ ಆಫ್ ಸೆಟ್ಟಿಂಗ್. ಸೊ ಇದೆಲ್ಲ ನಿಮಗೆ ಆಲ್ರೆಡಿ ಡಿಫಾಲ್ಟ್ ಆಗಿರ್ತಕ್ಕಂಥದ್ದು. ನಿಮಗೆ ನಾರ್ಮಲ್ ನೋಡಿ ನಾರ್ಮಲ್ ಫೋಟೋ ನೋಡ್ಬೋದು, ಇದು ನಾರ್ಮಲ್ ಫೋಟೋ. ಪೋರ್ಟ್ರೇಟ್ ಕೊಟ್ಟರೆ ಒನ್ ಆಫ್ ಬೆಸ್ಟ್. ನೆಕ್ಸ್ಟು ಈ ಕಲರ್ ಪಾಪ ತುಂಬ ಸಖತ್ತಾಗಿರ್ತದೆ. ನೆಕ್ಸ್ಟು ಫ್ಯಾಂಟಸಿ ನೋಡ್ಬೋದು ಕಲರ್ಫುಲ್ ಆಗಿದೆ, ಹಾಗೆ ನ್ಯಾಚುರಲ್ ನ್ಯಾಚುರಲ್ ಮೋಟು ಈ ಥರ ನಿಮಗೆ ಕಾಣುತ್ತೆ. ಸೊ ಇದು ಒಂದು ನೀವು ನೋಡ್ಬೋದು ಬಿಫೋರ್ ಮತ್ತು ಆಫ್ಟರ್ ಎಫೆಕ್ಟಿಂಗ್ ಇದೆ ಅಂತ. ನಾನು ಇಲ್ಲಿ ಪ್ರೆಸ್ ಮಾಡ್ತೀನಿ. ಸೊ ಈ ರೀತಿಯಾಗಿ ನಿಮಗೆ ಕಾಣುತ್ತೆ. ಈಗ ಇದು ಎಡಿಟ್ ಆಗಿರೋದು, ಇದಕ್ಕೆ ಮುಂಚೆ ನಾನು ತೆಗೆದಿರೋ ಫೋಟೋ ನೋಡ್ಬೋದು ನೀವು ಈ ಥರ ಇದೆ. ಇಷ್ಟು ಈ ಥರ ಇದೆ. ನಾನು ಒಂದು ಇದನ್ನ ಎಡಿಟ್ ಮಾಡಿದ್ಮೇಲೆ ಇದು ಈ ಥರ ಬದಲಾಗಿದೆ. ಸೊ ಇದು ಒಂದು ಇವತ್ತಿನ ಅಪ್ಲಿಕೇಶನ್ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಕೊತೀನಿ. ಇದೇ ಥರ ನಿಮ್ಮ ಫೋಟೋಸ್ಗೂ ಕೂಡ ನೀವು ಮಾಡ್ಕೋಬೋದು ಈ ಒಂದು ಅಪ್ಲಿಕೇಶನ್ ಹೆಸರು ಎ ಐ ಕಟ್ ಅಂತ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ. ಹಾಗೆ ನನ್ನ ಸಪೋರ್ಟ್ ಮಾಡೋದಕ್ಕೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಮರಿದೇನೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂಗೇಸ್ ಈ ಒಂದು ಫೀಚರ್ಸ್ ನಿಮ್ಗೆ ಇಷ್ಟ ಆಗಿದೆ, ಕೆಳಗಡೆ ಸೂಪರ್ ಫೀಚರ್ ಅಂತ ಟೈಪ್ ಕೂಡ ನೀವು ಮಾಡ್ಬೋದು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ. ಇದೇ ರೀತಿಯ ಅತಿ ಹೆಚ್ಚು ವೀಡಿಯೋಸ್ ಕೂಡ ನನಗೋಸ್ಕರ ಮಾಡ್ತಾ ಇರ್ತೀನಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತ ಜೊತೆಗೆ ತನಕ. ಗುಡ್ ಬೈ.